ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಇನ್ನೊಂದು ಎಕ್ಸಿಬಿಷನ್ನ ತೋರಿಸ್ಲಿಕ್ಕೆ ಅಂತ ಹೇಳಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸೊ ಇದೊಂದು 7th ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಆ್ಯಂಡ್ ಕಾನ್ಫರೆನ್ಸ್ ಆನ್ ಅಗ್ರಿಕಲ್ಚರಲ್ ಮೆಷಿನರಿ ಆ್ಯಂಡ್ ಎಕ್ವಿಪ್ಮೆಂಟ್ಸ್. ಸೊ ಇದು ಬಂದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ GKVK ಬ್ಯಾಂಗ್ಳೂರ್ ಕ್ಯಾಂಪಸಲ್ಲಿ ನಡೀತಾ ಇದೆ. ಸೊ ಇಮಾ ಅಗ್ರಿಮ್ಯಾಕ್ ಇಂಡಿಯಾ 2022 ಅಂತ ಹೇಳಿ, ಸೊ ಇದೊಂದು ದೊಡ್ಡದಾದ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಹಾಲ್ 1 ಹಾಲ್ 2 ಅಲ್ಲಿ ಎಕ್ಸಿಬಿಷನ್ ನಡೀತಾ ಇತ್ತು. ಅದಲ್ಲದೆ ಔಟ್ಡೋರಲ್ಲಿ ಕೂಡ ಈ ಎಕ್ವಿಪ್ಮೆಂಟ್ಸನ್ನು ಎಕ್ಸಿಬಿಟ್ ಮಾಡಿದರು. ಸೊ ನೋಡ್ಕೊಂಡು ಬರೋಣ, ಬನ್ನಿ ಸ್ನೇಹಿತರೆ, ಹಾಲ್ A ಅಲ್ಲಿ ಏನೇನೆಲ್ಲ ಇದೆ ಅಂತ ಹೇಳಿ. ಸೊ ಹಾಲ್ A ನಲ್ಲಿ ಬಂದು ಫಸ್ಟ್ ಕಿಸಾನ್ ಆ್ಯಪ್ ಅಂತ ಹೇಳಿ ರೈತರಿಗೆ ಇನ್ಫಾರ್ಮೇಷನ್ ಕೊಡೋ ಥರ ಆ್ಯಪ್ ಡೌನ್ಲೋಡ್ ಯಾವ ರೀತಿ ಮಾಡೋದು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದ್ರ ನಂತರ ನಾವು ನೋಡಿದ್ವಿ ಪೈಪ್ಗಳ ಬಗ್ಗೆ, ಮತ್ತು ಇದು ಗಿಡಗಳಿಗೆ ಔಷಧಿಗಳನ್ನು ಸಿಂಪಡಿಸೋ ಸ್ಪ್ರೇಯರ್ಗಳ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ತುಂಬಾ ಶಾಪ್ಗಳಿತ್ತು ಅಲ್ಲಿ, ಆ ಶಾಪ್ಗಳಲ್ಲಿ ಸೋಯಿಂಗ್ ಯಾವ ರೀತಿ ಮಾಡೋದು, ಅಥವಾ ಈ ಮೆಷಿನ್ಗಳ ಯೂಸ್ ಮಾಡಿ ಹುಲ್ಲುಗಳನ್ನು ಅಥವಾ ಕಸವನ್ನು ಯಾವ ರೀತಿ ತೆಗೆಯೋದು, ಆ ಥರ ಎಲ್ಲ ರೀತಿಯ ಮೆಷಿನ್ಸ್ ಅಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇಲ್ಲಿ ನಾವು ನೆಕ್ಸ್ಟ್ ಬಂದು ನೋಡ್ತಾ ಇರೋದು, ಸೊ ಇವರ ಪ್ರಾಡಕ್ಟ್ಸ್ ಬಂದು ಎಲ್ಲ ರೀತಿ ಇತ್ತು. ಅಂದರೆ ಕ್ಲೀನ್ ಮಾಡೋ ಮೆಷಿನ್ನು, ಡಿಗ್ ಮಾಡೋ ಮೆಷಿನ್ನು, ಮತ್ತು ಸೊ ಇದನ್ನು ಸೀಡ್ಸ್ನೆಲ್ಲ ಸ್ಪ್ರಿಂಕಲ್ ಮಾಡೋ ಥರ ಮೆಷಿನ್ನು, ಎಲ್ಲ ರೀತಿಯ ಮೆಷಿನ್ಗಳು ಕೂಡ ಈ ಶಾಪಲ್ಲಿ ಇತ್ತು. ಸೊ ನೋಡೋಣ ಬನ್ನಿ ಸ್ನೇಹಿತರೆ, ಅವ್ರೇನು ಹೇಳ್ತಾರೆ ಅಂತ ಹೇಳಿ. ಮ್ಯಾಮ್, ಯುವರ್ ಗುಡ್ ನೇಮ್? ಓಕೆ, ಸೊ ಸಾಯಿಲ್ ಕಾರ್ಡ್ ಪ್ರೈವೇಟ್ ಲಿಮಿಟೆಡ್, ವಾಟ್ ಈಸ್ ಇಟ್ ಅಪ್ ಟು ಮ್ಯಾಮ್? ಓಕೆ, ಸೊ ವಾಟ್ ಆಲ್ ಆರ್ ದೀಸ್ ಮೆಷಿನ್ಸ್ ಯೂಸ್ಡ್ ಫಾರ್? This machine is used for weeding purpose. Okay. This is used for tilling purpose. Mm-hmm. This is used for paddy, sir. Okay. And we also have other machinery now. Okay. This is a mini tiller, ma'am. This is a 63cc mini tiller. Mm-hmm. It will come with 6 months warranty. Okay. And here are our auger bits. This is used for the digging purpose. Mm-hmm. And it is attached to the earth auger now. Okay. We also have 2 ranges in this. This is single spiral and this is double spiral. Mm-hmm. This is for which machine? For brush cutter. This is the machine. This is attached to this machine. This all attached can be used. So all these are manual handling only? Yes, yes. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಷ್ಟೊಂದು ಬಗೆಯ ಎಕ್ವಿಪ್ಮೆಂಟ್ಸ್ ಕಾಣ್ತಾ ಇದೆ ನಿಮಗೆ. ಸೊ ಪವರ್ ರೀಪರ್, ಪವರ್ ವೀಡರ್ ಅಂತ ಹೇಳಿ, ಸೊ ತುಂಬಾ ಪರ್ಪಸ್ ಸರ್ವ್ ಮಾಡುತ್ತೆ. ಇದರಿಂದ ಏನು ಉಪಯೋಗಪ್ಪ ಅಂತ ಹೇಳಿದ್ರೆ, ಸೊ ಲೇಬರ್ ಚಾರ್ಜಸ್, ಲೇಬರ್ ಮ್ಯಾನ್ಯುವಲ್ ಪವರೇ ಕಡಿಮೆ ಅಂತಲೇ ಹೇಳ್ಬೋದು ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ. ಸೊ ಅಲ್ಲಿಂದ ನೆಕ್ಸ್ಟ್ ಬಂದೆ ನಾನು ಒಂದು ವುಡ್ ಪ್ರೆಸರ್ ಆಯಿಲ್ ತೆಗೆಯುವಂತ ಮೆಷಿನ್ ನೋಡ್ಲಿಕ್ಕೆ, ಬನ್ನಿ ನೋಡೋಣ ಏನ್ ಹೇಳ್ತಾರೆ. ಮೆಷಿನ್ ಏನಿದು, ಇದ್ರ ಬಗ್ಗೆ ಹೇಳ್ಬೋದಾ? ಇದು ವುಡ್ ಮಿಷಿನ್ ಮ್ಯಾಮ್. ಓಕೆ, ಕೆಪಾಸಿಟಿ ನೋಡಿದ್ರೆ ಸೀಟ್ಸ್ ಆದ್ರೆ 20 kg ಮ್ಯಾಮ್, ಸೊ ಕೋಕೋನೆಟ್ ಆದ್ರೆ 24 kgs ಆಗುತ್ತೆ. ಓಕೆ ಮ್ಯಾಮ್, ಸೊ ನಿಮ್ಗೆ 3 HP ಇಂದ ಅಪ್ ಟು 7.5 HP ವರೆಗೂ ವುಡ್ ಮಿಷಿನ್ ಅಲ್ಲಿ ಇರುತ್ತೆ. ಅಂಡ್ ಐರನ್ ಮಿಷಿನ್ ಸಿಗುತ್ತೆ ಮ್ಯಾಮ್, ಐರನ್ ಮಿಷಿನ್. ಸೊ ವುಡ್ ಪ್ರೆಸ್ಸಿಂಗ್ ಆಯಿಲ್ಸ್ ಅಂತ ಹೇಳಿದ್ರೆ ಇದು ಎಲ್ಲಾ ಟೈಪ್ ಗ್ರೇನ್ಸ್ ನ ಹಾಕೋಬಹುದಾ ನಾವು ಇದರಲ್ಲಿ? ಗ್ರೌಂಡ್ನೆಟ್ ಸಿಸ್ಟಮಿ ಕೋಕೋನೆಟ್ ಮ್ಯಾಮ್. ಓಕೆ, ಒಂದ್ರಲ್ಲೇ ಮಾಡ್ಬೋದು, ಆಯಿಲ್ ಎಲ್ಲ ಒಂದ್ರಲ್ಲೇ ಮಾಡ್ಬೋದು. ಓಕೆ, ಸೊ ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬ್ಯಾಂಗ್ಳೂರಲ್ಲಿ ಇರೋದು? ಈ ರೋಡಲ್ಲಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ನೆಕ್ಸ್ಟು ಇರಿಗೇಷನ್ ಸೊಲ್ಯೂಷನ್ಸ್ ಬಗ್ಗೆ ಶಾಪ್ ಇತ್ತು. ಮತ್ತು ಲಾನ್ಗಳನ್ನು ಯಾವ ರೀತಿ ಮೇಂಟೈನ್ ಮಾಡ್ಬೋದು, ಲಾನ್ ಮೇಂಟೆನೆನ್ಸ್ ಟೂಲ್ಸದೇ ಒಂದು ಸಪ್ರೇಟ್ ಶಾಪ್ ಇತ್ತು. ಸೊ ದೊಡ್ಡದಾದ ಲಾನ್ಗೆ ಆದರೆ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್ ಇತ್ತು. ಮತ್ತು ಚಿಕ್ಕ ಲಾನ್ಗಳಿಗೆ ಕೂಡ ಮೇಂಟೆನೆನ್ಸ್ಗೆ ಅಂತ ಹೇಳಿ ತುಂಬಾ ಪ್ರಾಡಕ್ಟ್ಸ್ ಇದೆ ಅಲ್ಲಿ. ಸೊ ನೀವು ಕೂಡ ಅದನ್ನೆಲ್ಲ ವೀಕ್ಷಿಸಿ ಅವಶ್ಯಕತೆ ಏನಿದೆ ಅದನ್ನು ತೊಗೊಳ್ಬೋದು. ಸೊ ಬನ್ನಿ ಸ್ನೇಹಿತರೆ. ಮತ್ತು ನೋಡಿ, ಇಲ್ಲಿ ನೀರಿನ ಸ್ಪ್ರಿಂಕ್ಲರ್ಗೆ ಸೊ ಡಿಫ್ರೆಂಟ್ ಸೆಟ್ಟಿಂಗ್ಸ್ ಇತ್ತು. ಸೊ ಅದು ಬರೀ ನೀರಿಗೆ ಅಂತ ಅಲ್ಲ, ಸೊ ಔಷಧಿ ಕೂಡ ಸ್ಪ್ರೆಡ್ ಮಾಡ್ಬೋದು ಡ್ರೋನ್ ಮೂಲಕ, ಸ್ಪ್ರಿಂಕ್ಲರ್ ಮೂಲಕ ಅಂತ ತೋರಿಸಿದ್ರು ಅವರಲ್ಲಿ. ಸೊ ಇದೊಂದು, ಮತ್ತು ವೀಡರ್, ಮತ್ತು ಪವರ್
ಸೀಡರ್ ಅಂತ ಹೇಳಿ ಇದು ಕೂಡ ಹೆವಿ ಡ್ಯೂಟಿ ವೆಹಿಕಲ್ ಇತ್ತು ಅಲ್ಲಿ ಸೊ ನೋಡ್ತಾ ಇದ್ದೀರಲ್ಲ ಸೊ ಕರ್ನಾಟಕ ಗೌರ್ಮೆಂಟಿಂದ ಕೂಡ ಒಂದು ಶಾಪ್ ಅಲ್ಲಿ ಇತ್ತು ಸೊ ಅದರ ಉದ್ದೇಶ ಏನಾಗಿತ್ತು ಅಂದರೆ ಪ್ರಾಡಕ್ಟ್ ಸ್ಪೆಸಿಫಿಕ್ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಅವರ ಸ್ಕೀಮ್ಸ್ಗಳ ಬಗ್ಗೆ ಎಲ್ಲ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಇದನ್ನು ಸೊ ನೀವು ಕೂಡ ಇದರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಬಹುದು ಸರ್ ನಮಸ್ತೆ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ಗೋಪಾಲ್ ಅಂತ ಓಕೆ ಮಿನಿ ಟ್ರಾವೆಲಿಂಗ್ ಸ್ಟವ್ ಇದು ಓಕೆ ಮಿನಿ ಸ್ಟವ್ ಇದು ಲೈಟ್ ವೆಯಿಟ್ ಇರಲ್ಲ ಎಲ್ಲ ಬೇಕಾದ್ರೆ ಎತ್ಕೊಂಡು ಹೋಗಬಹುದು ಸೊ ಏನ್ ಫ್ಯೂಯಲ್ ಯೂಸ್ ಮಾಡೋದ್ ಸರ್ ಇದಕ್ಕೆ ಮೇಡಮ್ ಇದು ಗ್ಯಾಸ್ ಗ್ಯಾಸ್ ಎಲ್ಪಿಜಿ ಓಕೆ ಮೇಡಮ್ ಗ್ಯಾಸ್ ಇದು ಸೊ ರೀಫಿಲ್ಲಿಂಗ್ ಎಲ್ಲ ಯಾವ ರೀತಿ ಮಾಡಬಹುದು ಇದು ಯೂಸ್ ಅಂಡ್ ತ್ರೋ ಇದು ಓಕೆ ಯೂಸ್ ಮಾಡ್ಕೋಬಹುದು ಇದಾದ್ಮೇಲೆ ಹಾರ್ಡ್ವೇರ್ ಅಂಗಡಿ ಸಿಗುತ್ತೆ 80 ರೂಪಾಯಿಗೆ ಒಂದು ಬಾಟಲ್ ಸಿಗುತ್ತೆ ಎಲ್ಲಿ ಸಿಗುತ್ತೆ ಹಾರ್ಡ್ವೇರ್ ಅಂಗಡಿ ಎಲ್ಲ ಕಡೆ ಹಾರ್ಡ್ವೇರ್ ಶಾಪ್ಸ್ ಅಲ್ಲಿ 80 ರೂಪಾಯಿ ಒಂದು ಬರುತ್ತೆ ಇದು ಓಕೆ ಸತತವಾಗಿ 6 ಗಂಟೆ ಉರಿತದೆ ಇದು ಸೊ ಇದು ಸ್ಟವ್ ಏನು ಇದೇನಿಲ್ಲ ಸರ್ ಇದು ರಿಸ್ಕ್ ಏನಿಲ್ಲ ಇದೇನಂದ್ರೆ ಇದು ಈ ಸಿಲಿಂಡರ್ ಉಪಯೋಗಿಸಬಹುದು ಮತ್ತೆ ಎಲ್ಪಿಜಿ ನಿಮ್ಮದು ನಾರ್ಮಲ್ ಗ್ಯಾಸ್ ಉಪಯೋಗಿಸಬಹುದು ಆಪ್ಷನ್ ಇದೆ 2-in-1 ಇದೆ ಸೊ ಇವಾಗ ನಾನು ಮನೆಯಲ್ಲಿ ಸಿಲಿಂಡರ್ ಗೂ ಕೂಡ ಕನೆಕ್ಟ್ ಮಾಡ್ಕೊಳ್ಳಬಹುದು ಅದಕ್ಕೂ ಮಾಡ್ಕೊಳ್ಳಬಹುದು ಓಕೆ ಏನಂದ್ರೆ ಆಟೋ ಇಗ್ನಿಷನ್ ಇರುತ್ತೆ ಬೆಂಕಿ ಕಡಿಯೋ ಲೈಟರ್ ಇಂದ ಏನೋ ಅವಶ್ಯಕತೆ ಇರಲ್ಲ ನಿಮಗೆ ಓಕೆ ಆಟೋ ಇಗ್ನಿಷನ್ ಹೌದು ಆಟೋ ಇಗ್ನಿಷನ್ ಫ್ಲೇಮ್ ಇಸ್ ಬೇಕಾ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಬಹುದು ಓಕೆ ಸೊ ಎಲ್ಲಿ ಇರೋದು ಸರ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ನಿಮ್ದು ಸರ್ ಇದು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಕೊಯಮತ್ತೂರ್ ತಯಾರು ಎಣ್ಣೆಗಳನ್ನು ಅಡುಗೆ ಮಾಡೋ ರೀತಿಯಲ್ಲಿ ಚಿಕ್ಕ ಚಿಕ್ಕದಾದ ಎಣ್ಣೆ ಮಾಡೋ ಮೆಷಿನ್ಗಳು ಕೂಡ ಅವೈಲೇಬಲ್ ಇತ್ತು ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದರೆ ಇವಾಗ ಎಲ್ಲಿ ನೋಡೋ ರಿಫೈನ್ಡ್ ಆಯಿಲ್ಗಳು ಅಡಲ್ಟ್ರೇಟ್ ಇರುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನಾವು ಮನೆಯಲ್ಲಿ ಈ ಥರ ಚಿಕ್ಕ ಪುಟ್ಟ ಮೆಷಿನ್ಗಳನ್ನು ಇಟ್ಕೊಳ್ಬೋದು ನೆಕ್ಸ್ಟ್ ಮೆಷಿನ್ ಬಂದು ಇದು ಲೆವೆಲ್ ಮಾಡುವಂಥದ್ದು ಸೊ ಇವಾಗ ಹೊಲ ಗದ್ದೆಗಳಲ್ಲಿ ಏರುಪೇರು ಇರುತ್ತೆ ಭೂಮಿ ಅದನ್ನು ಯಾವ ರೀತಿ ಲೆವೆಲ್ ಮಾಡೋದು ಅಂತ ಹೇಳಿ ಆ ಮೆಷಿನಲ್ಲಿ ನಾವು ನೋಡಿದ್ವಿ ಸೊ ನೆಕ್ಸ್ಟ್ ಬಂದು ಈ ಮೆಷಿನ್ ಹೊಲ ಗದ್ದೆಗಳಲ್ಲಿ ಕಸ ತೆಗೆಯುವಂಥ ಮೆಷಿನ್ ಸೊ ಇದಕ್ಕೆಲ್ಲ ಈ ಥರ ಮೆಷಿನ್ ಯೂಸ್ ಮಾಡೋದ್ರಿಂದ ಸೊ ಲೇಬರ್ ಖರ್ಚುಗಳು ಕಡಿಮೆ ಅಂತ ಹೇಳ್ಬೋದು ಸೊ ನೋಡ್ತಾ ಇದ್ದೀರಾ ಅಲ್ಲಿ ಅದನ್ನು ಟ್ರ್ಯಾಕ್ಟರ್ಗೆ ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ಕಸ ತೆಗಿಬೋದು ಅಂತ ಸೊ ಈಗ ನೆಕ್ಸ್ಟ್ ಬಂದು ಸೂಪರ್ ನಟ್ಸ್ ಅಂತ ಹೇಳಿ ಇದು ಜಯನಗರದಲ್ಲಿ ಇರೋ ಒಂದು ಶಾಪ್ ಅಂತಲೇ ಹೇಳ್ಬೋದು ಅವರು ಮೇನ್ಲಿ ಇಂಟು ಲೈಕ್ ನಟ್ಸ್ ಮತ್ತು ಕೋಕೋನಟ್ ಮಿಲ್ಕ್ ಡೀಲ್ ಮಾಡ್ತಾರೆ ಸೊ ಇದು ತುಂಬಾ ಟೇಸ್ಟಿ ಇತ್ತು ಅವರು ಟೇಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ದರು ನಟ್ಸನ್ನು ತುಂಬಾ ಟೇಸ್ಟಿ ಇತ್ತು ನಮಸ್ತೆ ಮ್ಯಾಮ್ ಸೊ ಇಲ್ಲಿ ಯುನಿಕ್ ವಿಜುವಲ್ಸ್ ವಿಚುವಲ್ಸ್ ಸೊ ಏನಿದು ಕಾನ್ಸೆಪ್ಟ್ ಮ್ಯಾಮ್ ನಿಮ್ದು ಜ್ಯಾಕ್ ಫ್ರೂಟ್ ಸೀಡ್ ಚಾಕ್ಲೇಟ್ಸ್ ಜ್ಯಾಕ್ ಫ್ರೂಟ್ ಸೀಡ್ ಇಂದ ಮಾಡಿರುವಂತ ಚಾಕ್ಲೇಟ್ಸ್ ಓಕೆ ಸೊ ನಿಮ್ದೆಲ್ಲ ಶಾಪ್ ಎಲ್ಲ ಎಲ್ಲಿರೋದು ರಾಜಾಜಿನಗರ್ ಮೇಡಮ್ ರಾಜಾಜಿನಗರಲ್ಲಿ ಓಕೆ ಸೊ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಮ್ಯಾಮ್ ಇದೆಲ್ಲ ಬೇರೆ ಓಕೆ ಬೆನಿಫಿಷಿಯರ್ ಸೊ ಇದು ಚಾಕ್ಲೇಟ್ಸ್ ಮಾಡಿ ಸೊ ಇಲ್ಲಿ ಇಟ್ಟಿರೋ ಚಾಕ್ಲೇಟ್ಸ್ ಎಲ್ಲ ಜ್ಯಾಕ್ ಫ್ರೂಟ್ ಸೀಡ್ ಇಂದ ಮಾಡಿರೋದು ಸೀಡ್ ಬೇಸ್ಡ್ This is different product. Compressed. Compressed oil. Okay, okay. Wood pressed oil ಹೇಳ್ತಾರಲ್ಲ ಅದ ಸೊ ಎಷ್ಟು ಮ್ಯಾಮ್ ಇದು ಚಾಕ್ಲೇಟ್ ಬಾಕ್ಸ್ ಬಾಕ್ಸ್ ಬಂದು ಬಂದು 85-90 ಸೊ ಅಲಾಂಗ್ ವಿತ್ ದ ಕೋಕೋವಾ ಪೌಡರ್ ಯು ಆರ್ ಆಡಿಂಗ್ ಜ್ಯಾಕ್ ಫ್ರೂಟ್ ಸೀಡ್ಸ್ ಸೊ ನೋಡ್ತಿದ್ದೀರಲ್ಲ ಸ್ನೇಹಿತರೆ ಅಗ್ರಿಕಲ್ಚರ್ಗೆ ರಿಲೇಟೆಡ್ ಅದನ್ನು ಬೇರಿಂಗ್ಸ್ ಅಂತ ಹೇಳಿ ಅಂದರೆ ಈಗ ಸ್ಪೇರ್ ಪಾರ್ಟ್ಸ್ ಇರ್ಬೋದು ನಿಮ್ಮ
ಟ್ರ್ಯಾಕ್ಟರ್ ಗಳ ಸ್ಪೇರ್ ಪಾರ್ಟ್ಸ್ ಇರ್ಬೋದು ಅಥವಾ ಮಷಿನ್ ಕಟಿಂಗ್ ಸ್ಪೇರ್ ಪಾರ್ಟ್ಸ್ ಇರ್ಬೋದು, ಬೇರಿಂಗ್ ಅಂತ ಹೇಳಿ ಮತ್ತು ಗೇರ್ ಬಾಕ್ಸ್ ಅಂತ ಹೇಳಿ ನಾನಾ ವಿಧದ ಸ್ಪೇರ್ ಪಾರ್ಟ್ಸ್ ಶಾಪ್ಗಳು ಕೂಡ ಅಲ್ಲಿ ಅವೈಲೇಬಲ್ ಇತ್ತು. ನ್ಯಾಷನಲ್ ಲೆವೆಲನ್ನು ಕೂಡ ಇತ್ತು ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಇತ್ತು. ಫಾರಿನ್ ಕಂಪನೀಸ್ ಕೂಡ ಅಲ್ಲಿ ಸ್ಟಾಲ್ಗಳಲ್ಲಿ ಇದ್ದರು. ಸೊ ಇವಾಗ ನೋಡ್ತಾ ಇದ್ದೀರಾ ಜಿ ಕೆ ವಿ ಕೆ ಅಂದರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅವರ ಅವಾರ್ಡ್ಸ್ ಅದೆಲ್ಲ. ಸೊ ಇಲ್ಲಿ ಏನಪ್ಪ ಅಂತಂದರೆ ಅವರದ್ದು ನಾನಾ ರೀತಿಯ ಬೆಳೆಗಳನ್ನು ಬೆಳೆದು ಸೊ ಅವರ ಬೇಕಿಂಗ್ ಕ್ಲಾಸಸ್ ಅಂತ ಕೂಡ ಯೂನಿವರ್ಸಿಟಿಯಲ್ಲೇ ಇದೆ. ಸೊ ಆ ಬೇಕಿಂಗ್ ಕ್ಲಾಸಸ್ಸಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸೊ ದೇರ್ ಇಟ್ ಸೆಲ್ಫ್ ದೇ ಆರ್ ಪ್ರಿಪೇರಿಂಗ್ ಸಮ್ ಹೆಲ್ದಿ ಬೇಕಿಂಗ್ ಫುಡ್ ಅಂದರೆ ಮಿಲ್ಲೆಟ್ಸ್ ಯೂಸ್ ಮಾಡಿ ಇರ್ಬೋದು ಮತ್ತು ಆರ್ಗ್ಯಾನಿಕ್ ಸೀಡ್ಸ್ಗಳನ್ನು ಯೂಸ್ ಮಾಡಿ ಬೇಕ್ ಮಾಡಿರೋಂಥ ಪ್ರಾಡಕ್ಟ್ಸನ್ನು ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಸೆಲ್ ಕೂಡ ಮಾಡ್ತಾರೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಹೆಲ್ದಿ ಕೂಡ ಇದೆ. ಸೊ ನೀವು ಕೂಡ ಒಮ್ಮೆ ಇದನ್ನು ವಿಸಿಟ್ ಮಾಡಿ ಟೇಸ್ಟ್ಗಳನ್ನು ನೋಡ್ಬೋದು ಅಂತಲೇ ಹೇಳ್ಬೋದು. ಸೊ ಹಾಲ್ ಒನ್ನಲ್ಲಿ ನೋಡಿ ಆದಮೇಲೆ ಎಲ್ಲ ಪ್ರಾಡಕ್ಟ್ಸನ್ನು, ಸೊ ಹಾಲ್ ಬಿಯಲ್ಲಿ ಏನಿದೆ ಅಂತ ಹೇಳಿ ನಾನು ಒಳಗಡೆ ಹೋದೆ. ಸೊ ಹಾಲ್ ಬಿಯಲ್ಲಿ ಕೂಡ ನಮಗೆ ಅಗ್ರಿಕಲ್ಚರಲ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳೇ ಇದ್ದದ್ದು ಅಲ್ಲಿ. ಸೊ ಇಲ್ಲಿ ಮೇಯ್ನ್ಲಿ ನಾನು ಅಬ್ಸರ್ವ್ ಮಾಡಿದ ಹಾಗೆ ಈ ಇಕ್ವಿಪ್ಮೆಂಟ್ಸ್ ಒಟ್ಟಿಗೆ ಗಿಡಗಳಿಗೆ ಔಷಧಿ ಹೊಡೆಯುವಂಥ ಸಿಂಪಡಿಸುವಂಥ ಮೆಷಿನ್ಗಳು ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ಹಾಲ್ ಬೀನಲ್ಲಿ. ಸೊ ನೋಡ್ತಾ ಇದ್ದೀರಾ ಈ ಸನ್ರೈಸ್ ಆಗ್ರೋ ಇಂಡಿಯಾ ಅಂತ ಹೇಳಿ, ಏನಪ್ಪ ಇದು ಟ್ರೈನ್ ಟೈಪ್ ಇದೆ ಅಲ್ಲ ಏನೋ ಮೆಷಿನ್ನು ಅಂತ ಹೇಳಿ ನಾನು ಅಲ್ಲಿ ಹೋಗಿ ವಿಚಾರಿಸಿದಾಗ ಗೊತ್ತಾಯಿತು ಅದು ಟ್ರೈನ್ ಅಲ್ಲ, ಅದರ ಬದಲಾಗಿ ಟ್ರೈನ್ ರೂಪದಲ್ಲಿರೋ ಔಷಧಿಯನ್ನು ಸಿಂಪಡಿಸುವಂಥ ದ್ರಾಕ್ಷಿ ಗಿಡಗಳಿಗೆ ಮತ್ತು ದಾಳಿಂಬೆ ಗಿಡಗಳಿಗೆ ಔಷಧಿಯನ್ನು ಸಿಂಪಡಿಸುವಂಥ ಮೆಷಿನ್ ಅಂತ ಗೊತ್ತಾಯಿತು. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮುರಳೀಕೃಷ್ಣ ಚೌಧರಿ ಮೇಡಮ್. ಓಕೆ ಸರ್, ಇಲ್ಲಿ ಏನೋ ಮೆಷಿನ್ಸ್ ಎಲ್ಲ ನೋಡ್ತಾ ಇದೀವಿ ನಾವು. ಸೊ ಯಾವ್ದ್ರ ಬಗ್ಗೆ ಸರ್ ಈ ಮೆಷಿನ್? ಇದೆ ತೋಟಗಾರಿಕೆ ಸಂಬಂಧಪಟ್ಟಿದ್ದು, ಬೆಳೆಗಳಿಗೆ ಸಂಬಂಧ ತೋಟಗಾರಿಕೆ ಸಂಬಂಧಪಟ್ಟಿದ್ದು ಬ್ಲೋವರ್ ಮೇಡಮ್. ಇದು ಇದು ಇಂಡಿಯಾದಲ್ಲೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು. ಇದು ಇದು ಮೇಡ್ ಇನ್ ಇಂಡಿಯಾ ಮೇಡಮ್. ಇದು ಖುದ್ದಾಗಿ ಗೇರ್ ಬಾಕ್ಸ್ ಮಾಡಲ್ಲ, ಇದು ಡಬಲ್ ಕಾನ್ ಗೇರ್ ಬಾಕ್ಸ್. ಇದು ಈ ಡಬಲ್ ಕಾನ್ ಗೇರ್ ಬಾಕ್ಸ್ ಇಂಡಿಯಾದಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಓಪನ್ ಮಾರ್ಕೆಟ್ ನಾವು ಬಿಡ್ತಾ ಇದೀವಿ ಮೇಡಮ್. ಘನತೆಯಿಂದ ಹೇಳ್ತಾ ಇದೀವಿ ನಾವು. ಇದು ಡಬಲ್ ಕಾನ್ ಗೇರ್ ಬಾಕ್ಸ್ ಬೇರೆ ದೇಶದಿಂದ ಬರ್ತಾ ಇತ್ತು, ಇಂಪೋರ್ಟ್ ಕಾಸ್ಟ್ ಎಲ್ಲ ಜಾಸ್ತಿ ಆಗ್ತಾ ಇತ್ತು. ಅದೇ ಒಂದು ಕಾರಣಕ್ಕೆ ನಾವೇನ್ ಮಾಡಿದ್ವಿ, ಸ್ವಂತ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಅದಕ್ಕಿಂತ ಅರ್ಧ ಬೆಲೆ ಕೊಡ್ತಾ ಇದೀವಿ. ಸೊ ಎಲ್ಲಿರೋದು ಸರ್ ನಿಮ್ದು ಫ್ಯಾಕ್ಟ್ರಿ? ನಮ್ ಫ್ಯಾಕ್ಟ್ರಿ ಚಿಕ್ಕಬಳ್ಳಾಪುರ ಮೇಡಮ್. ಚಿಕ್ಕಬಳ್ಳಾಪುರದಲ್ಲಿ. ಸೊ ಈ ಮೆಷಿನ್ಸ್ ಬಂದು ಬರೀ ಗಿಡಗಳಿಗೆ ಔಷಧಿ ಹಾಕ್ಲಿಕ್ಕೆ? ದ್ರಾಕ್ಷಿ ತೋಟಕ್ಕೆ, ದಾಳಿಂಬೆ ತೋಟಕ್ಕೆ ಅಂತ ಎಲ್ಲ ಗ್ರೂಪ್ ವಸ್ತುಗಳು ಏನಿದೆ ಅಂತ ಔಷಧಿ ಹೊಡ್ಕೊಳೋದು. ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ, ಲೇಬರ್ ಕಾಸ್ಟ್ ಇಲ್ಲಾದ್ರೆ ಡ್ರೈವರ್ ಒಬ್ಬರೇ ಇದನ್ನೆಲ್ಲ ನಾವು ಹ್ಯಾಂಡಲ್ ಮಾಡಿ. ಓಕೆ ಸರ್, ಆಲ್ ದಿ ಬೆಸ್ಟ್. ನೆಕ್ಸ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಒಂದು ಶಾಪ್ ಇತ್ತಲ್ಲಿ. ಸೊ ಅವರು ಕೂಡ ತುಂಬಾ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಅಲ್ಲಿ ತಿಳಿಸ್ತಾ ಇದ್ದರು, ಫಾರ್ಮರ್ಸ್ಗಾಗಿ ಅವ್ರಿಗೆ ಇಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡೋಕ್ಕೆ ಲೋನ್ಗಳಂತೆ ತುಂಬಾ ಫೆಸಿಲಿಟೀಸ್ SBI ಬ್ಯಾಂಕಿಂದ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಯಾರೆಲ್ಲ ರೈತರಿಗೆ ಸಹಾಯ ಆಗಬೇಕು ಸೊ ಅವರು ಒಮ್ಮೆ ಹೋಗಿ ಬ್ಯಾಂಕ್ಗಳಲ್ಲಿ ವಿಚಾರಿಸ್ಕೊಳ್ಬೋದು. ಸೊ ತುಂಬಾ ಹೆಲ್ಪ್ ಆಗುತ್ತೆ ಫಾರ್ಮರ್ಸ್ಗೆ ಅಂತ ಹೇಳ್ಬೋದು. ಸೊ ನೋಡಿ ಸ್ನೇಹಿತರೆ, ತುಂಬಾ ಜನ ರೈತರು ಎಲ್ಲ ಇನ್ಫಾರ್ಮೇಷನ್ ತಗೊಳ್ತಾ ಇದ್ರು ಅಲ್ಲಿ, ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋ ಥರನೇ ನನಗೆ ಎಕ್ಸಿಬಿಷನ್ ಕಾಣಿಸ್ತು. ಎಲ್ಲ ರೀತಿಯ ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸ್ನ ನಾನು ನೋಡಿದೆವಿ ಅಲ್ಲಿ. ಮತ್ತು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಕೂಡ ಇತ್ತು ನೋಡಿ ಅಲ್ಲಿ. ಕೃಷಿ ಇದ್ರೊಳಗೆ ಎಷ್ಟೊಂದು ಥರ ಸ್ಪ್ರೇಯರ್ಸ್, ಕೃಷಿ ಸ್ಪ್ರೇಯರ್ಸ್ ಅಂತ ಹೇಳಿ, ಸೊ ಡಿಫ್ರೆಂಟ್ ಡಿಫ್ರೆಂಟ್ ಬ್ರ್ಯಾಂಡ್ಗಳ ಇದು ಫರ್ಟಿಲೈಸರ್ ಸ್ಪ್ರೇಯರ್ಸು ಎಲ್ಲ ಅವೈಲೇಬಲ್ ಇತ್ತು. ಸೊ ಔಟ್ಡೋರಲ್ಲಿ ಕೂಡ ಅವರು ಎಕ್ಸಿಬಿಟ್ ಮಾಡಿದರು ಈ ಪವರ್ ರೀಡರು, ಪವರ್ ವೀಪರು ಇವನ್ನೆಲ್ಲ. ಸೊ ಇವೆಲ್ಲ ಕೂಡ ತುಂಬ ಜನ ವೀಕ್ಷಿಸ್ತಾ ಇದ್ದರು, ಯಾಕಂದರೆ ಟೆಕ್ನಾಲಜಿ ಇಂಪ್ರೂವ್ ಆದಾಗ್ಲೂ ಅವರ ಕೆಪ್ಯಾಸಿಟಿ, ಇಕ್ವಿಪ್ಮೆಂಟ್ಸ್ ಕೆಪ್ಯಾಸಿಟಿ ಕೂಡ ಹೆಚ್ಚಾಗಿರುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ಇದೆಲ್ಲ ತುಂಬಾ ಯೂಸ್ ಆಗುತ್ತೆ. ಸೊ ಇವಾಗ
ನಮ್ಮ ಆಯುಷ್ಮಾನ್ ಭಾರತ್ ಅಂತ ಹೇಳಿ ಫಾರ್ಮಿಂಗಿಗೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಕೂಡ ಫೆಸಿಲಿಟೀಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಎನ್ಕರೇಜ್ಮೆಂಟ್ ಸ್ಟೇಟ್ ಗೌರ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟಿಂದ ತುಂಬ ಚೆನ್ನಾಗಿ ಬರ್ತಾನೆ ಇದೆ ಅಂತ ಹೇಳ್ಬೋದು. ನೆಕ್ಸ್ಟು ಬಂದು ಟ್ರ್ಯಾಕ್ಟರ್ಸ್. ಸೊ ಮೆಸ್ಸಿ ಬ್ರ್ಯಾಂಡ್ದು ಇತ್ತು, ಈಚರ್ ಬ್ರ್ಯಾಂಡ್ದು ಇತ್ತು. ಸೊ ಇದೆಲ್ಲ ಫೇಮಸ್ ಬ್ರ್ಯಾಂಡ್ಸು, ನಿಮಗೆಲ್ಲ ಗೊತ್ತೇ ಇದೆ. ಹೆವಿ ಡ್ಯೂಟಿ ಟ್ರ್ಯಾಕ್ಟರ್ಸ್ ಎಲ್ಲ ಈ ಬ್ರ್ಯಾಂಡ್ಗಳದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಗೊತ್ತು. ಸೊ ತುಂಬ ಜನ ನೋಡ್ತಾ ಇದ್ದರು, ಟ್ರಯಲ್ ಟೆಸ್ಟ್ ಡ್ರೈವ್ ಕೂಡ ಮಾಡ್ತಾಯಿದ್ರು ಅಲ್ಲಿ. ಸ್ನೇಹಿತರೆ, ಈ ಸಂಚಿಕೆ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಯಾಕಂದರೆ ರೈತರಿಗಾಗಿ ತುಂಬಾ ಇನ್ಫಾರ್ಮೇಷನ್ ಸಿಗ್ತಾ ಇತ್ತು ಅಲ್ಲಿ. ಸೊ ಇದೊಂದು ಶಕ್ತಿಮಾನ್ ಅಂತ ಹೇಳಿ ಈ ಕಂಪನಿಯಲ್ಲೂ ಕೂಡ ಹಾಗೆ ಎಲ್ಲ ರೀತಿಯ ಇಕ್ವಿಪ್ಮೆಂಟ್ಸನ್ನು ಅದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಮತ್ತು ನೋಡಲಿಕ್ಕೆ ಕೂಡ ತುಂಬ ಸ್ಟ್ಯಾಂಡರ್ಡ್ ಅಂತಲೇ ಕಾಣ್ತಾ ಇತ್ತು. ಸೊ ಹಾಗೆಯೇ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ. ಈ ಸಂಚಿಕೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುತ್ತಿನ ಸಂಚಿಕೆಯೊಂದಿಗೆ ಮತ್ತೆ ಹೊಸ ಹೊಸ ವಿಷಯಗಳೊಂದಿಗೆ ನಾನು ಮತ್ತು ಸಿಂಧು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಎಪಿಸೋಡ್. ಥ್ಯಾಂಕ್ ಯು.